सृष्टौ या सर्गरूप जगदवन विधौ पालिनी याचरौद्री संहारे चापि यस्य जगदिदमखिलं क्रीडनं या पराख्य पश्यन्ति मध्यमाथो तदनु भगवती वैखरी वर्णरूपा सा अस्मद्वाचं प्रसन्ना विधिहरिगिरिशा राधिता लंकरोतु। परम पूज्य श्री श्री विद्याप्रसन्न तीर्थ श्रीपादंगळवर ಅಡಿದಾವರೆಗಳಿಗೆ ನಮಿಸಿ ಉಚ್ಚಿಲತ್ತಾಯ ತಂತ್ರಿಗಳವರ ಪರಂಪರೆಯ ಶ್ರೀ ಬ್ರಹ್ಮಶ್ರೀ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಗಳಿಗೂ ನಮಿಸಿ ಕಾರ್ಯಕ್ರಮ ಅಧ್ಯಕ್ಷರಾದಂತಹ ಬಲರಾಮಾಚಾರ್ಯರಿಗೂ ಅಭಿವಂದನೆಗಳನ್ನು ಸಲ್ಲಿಸಿ ಬ್ರಹ್ಮೈಕ್ಯರಾದಂತಹ ಪರಮಪೂಜ್ಯ ಅನಂತಶ್ರೀ ವಿಭೂಷಿತ ಶ್ರೀಮತ್ ಶಂಕರಾಚಾರ್ಯ ತೋಟಕಾಚಾರ್ಯ ಕೇಶವಾನಂದ ಭಾರತೀ ತೀರ್ಥ ಶ್ರೀಪಾದಂಗಳವರ ಕುರಿತಾದಂತಹ ಗುರುವಂದನೆಯನ್ನು ಸಮರ್ಪಿಸುವುದಕ್ಕೆ ಉಪಕ್ರಮಿಸ್ತೇನೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ನಮಗೆ ದೇವರ ಮೇಲೆ ಅಥವಾ ದೇವರ ಕುರಿತಾದಂತಹ ಅನುಗ್ರಹ ಪ್ರಾಪ್ತಿಯಾಗಬೇಕಾಗಿದ್ದರೆ ಮೊದಲಿಗೆ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗಲೇಬೇಕು. ಪುರಂದರದಾಸರ ಕವಿತೆಗಳಿಗೆ ಪುರಂದರೋಪನಿಷತ್ತು ಅಂತ ಹೆಸರಿದೆ. ಅದು ಯಾಕೆ? ಉಪನಿಷತ್ತಿನ ಸಾರಸರಸವನ್ನು ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಅಳವಡಿಸುವುದರ ಮೂಲಕ ಅತ್ಯಂತ ಸಾರವತ್ತಾದಂತಹ ಆ ಕೀರ್ತನೆಗಳ ಮೂಲಕ ಜನಸಾಮಾನ್ಯರನ್ನು ಅವರು ಎಚ್ಚರಿಸ್ತಾರೆ. ಆ ಕಾರಣದಿಂದ ಅದು ಪುರಂದರೋಪನಿಷತ್ತು ಅಂತ ಅನ್ನಿಸಿಕೊಳ್ಳುತ್ತದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿಪರಿ ಶಾಸ್ತ್ರವ ಓದಿದರೇನು ಅಂತ ಹೇಳ್ತಾ, ನಾವು ಗುರುಗಳ ಗುಲಾಮನಾಗಬೇಕು. ಗುರುಗಳ ಸೇವೆಯಿಂದ ಜೀವನದಲ್ಲಿ ಔನ್ನತ್ಯವನ್ನು ಪಡೆದರೆ ಗುರುಗಳ ಅನುಗ್ರಹದ ಪರಿಣಾಮವಾಗಿ ಹರಿಯೂ ನಮ್ಮನ್ನು ಅನುಗ್ರಹಿಸ್ತಾನೆ. ಗುರು ಮುನಿದರೆ ಹರಿಯೂ ನಮ್ಮ ಕುರಿತಾಗಿ ಮುನಿತಾನೆ. ಒಂದು ಮಾತಿದೆ, ನಾವು ಸಂಪತ್ತನ್ನು ಅಧಿಕಾರವನ್ನು ಅಥವಾ ಇನ್ನಿತರ ಆನುಕೂಲ್ಯತೆಗಳನ್ನು ಪಡೆಯುವುದರ ಹಿಂದೆ ನಾವು ತುಂಬ ಶ್ರಮ ಪಡಬೇಕು. ಒಂದು ವೇಳೆ ಆರ್ಥಿಕವಾಗಿ ನಾವು ಹಿಂದುಳಿದಿದ್ದರೆ ಆ ಕುರಿತಾಗಿ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಅನಿಷ್ಟವನ್ನು ಎದುರಿಸಬೇಕು. ಆದರೆ ಒಬ್ಬ ಮನುಷ್ಯ ಅಷ್ಟೈಶ್ವರ್ಯಾದಿ ಸಿದ್ಧೀನಾಂ ಜಪಯೇವ ಹಿ ಕಾರಣಂ ಅನ್ನುವ ಒಂದು ಶಾಸ್ತ್ರವಾಕ್ಯಕ್ಕೆ ಎಡನೀರು ಕೇಶವಾನಂದ ಭಾರತೀ ತೀರ್ಥ ಶ್ರೀಪಾದಂಗಳವರು ಒಂದು ಆದರ್ಶ ಮೂರ್ತಿಯಾಗಿದೆ. ಜಕಾರೋ ಜನ್ಮವಿಚ್ಛೇದ ಪಕಾರ ಪಾಪನಾಶನ, ಜನನ ಜೀವನ ಮರಣಗಳಿಂದ ಅದು ನಮ್ಮನ್ನು ಬಿಡುಗಡೆಗೊಳಿಸ್ತದೆ ಅನ್ನುವ ಆ ಒಂದು ಅರ್ಥವನ್ನು ಜಾನುವ ಅಕ್ಷರ ಸಂಕೇತಿಸಿದರೆ, ಪ ಅನ್ನುವಂತಹ ಅಕ್ಷರ ಪಾಪನಾಶಕ, ಪಾ ಸರ್ವವಿಧವಾದ ಪಾಪವನ್ನು ಕಳೆಯುತ್ತದೆ ಅನ್ನುವ ಅರ್ಥವನ್ನು ಅದು ನಮಗೆ ಸರಿಯಾದ ರೀತಿಯಲ್ಲಿ ಸಂಯೋಜಿಸ್ತದೆ. ಸರ್ವವಿಧವಾದಂತಹ ಇಷ್ಟಾರ್ಥ ಸಿದ್ಧಿಯು ಜಪದ ಕಾರಣದಿಂದ ಭಗವಂತ ಸಂತುಷ್ಟನಾಗಿ ನಮಗೆ ಅನುಗ್ರಹಿಸ್ತಾನೆ. ಅಷ್ಟೇ ಅಲ್ಲದೆ ಯಾವುದೇ ಬಲಗಳಿಲ್ಲದೇ ಇದ್ದರೂ ದರಿದ್ರಾಣಾಂ ತಪೋಬಲಂ ಅನ್ನುವಂತಹ ಶಾಸ್ತ್ರವಾಕ್ಯ, ಎಡನೀರು ಗುರುಗಳನ್ನು ನೋಡಿ ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಯಾವುದೇ ಬಲವನ್ನು ಹೊಂದಿಲ್ಲದೇ ಇದ್ದರೂ ನಾವು ತಪೋಬಲದಿಂದ ಎಲ್ಲವನ್ನೂ ಸಾಧಿಸಬಹುದು ಅನ್ನುವ ನಮ್ಮ ಹಿರಿಯ ಋಷಿ ಪರಂಪರೆಯ ದ್ಯೋತಕವಾಗಿ ಆ ಮಹನೀಯ ತಾನೆಷ್ಟೇ ಆಯಾಸದಿಂದಿದ್ದರು, ತಾನು ಎಷ್ಟೇ ಕಾರ್ಯಗಳ ಒತ್ತಡದಿಂದಿದ್ದರು, ಬೆಳಿಗ್ಗೆ 3:30 ಗಂಟೆಗೆ ಆ ಒಂದು ವಿಶೇಷವಾದಂತಹ ಬ್ರಾಹ್ಮಿ ಮುಹೂರ್ತಕ್ಕೆದ್ದು ತನ್ನ ಅನುಷ್ಠಾನಾದಿಗಳ ಆ ಒಂದು ಕ್ರಿಯೆಯಲ್ಲಿ ತೋರ್ತಾ ಇದ್ದಂತಹ ನಿಷ್ಠೆ, ಆ ಕ್ರಿಯೆಯಲ್ಲಿ ಅವರಿಗಿರತಕ್ಕಂತಹ ಅದಮ್ಯವಾದಂತಹ ವಿಶ್ವಾಸ ನಮ್ಮೆಲ್ಲರನ್ನು ಎಚ್ಚರಿಸ್ತದೆ. ನಾವೆಲ್ಲ ಆ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಈಗಲೂ ಅವರು ನಮಗೆ ಪ್ರೇರೇಪಿಸ್ತಾರೆ ಅಂತ ನನ್ನ ಮನಸ್ಸು ಈಗಲೂ ಹೇಳುತ್ತದೆ. ಈ ದೇಶದಲ್ಲಿ ಅತ್ಯುತ್ಕೃಷ್ಟವಾದಂತಹ ಗೌರವವನ್ನು ಹೊಂದುವ ಸ್ಥಾನ ಸನ್ಯಾಸ ಪರಂಪರೆಯ ಸ್ಥಾನ. ಈ ದೇಶಕ್ಕಾಗಿ ತ್ಯಾಗ ಮಾಡಿದ, ಈ ದೇಶಕ್ಕಾಗಿ ಈ ದೇಶದ ಪರಂಪರೆಯ ಅಭ್ಯುದಯಕ್ಕಾಗಿ ತಮ್ಮ ತಪೋಬಲವನ್ನು ಧಾರೆ ಎರೆದಂತಹ ಆ ಒಂದು ಸನ್ಯಾಸಾಶ್ರಮ ಏನಿದೆ ಅದು ಅತ್ಯಂತ ಗೌರವನಿಷ್ಠವಾದಂತಹ,
ನಮ್ಮಿಂದ ಅತ್ಯಂತ ವಿಶಿಷ್ಟವಾದ ಗೌರವವನ್ನು ಸ್ವೀಕರಿಸುವುದಕ್ಕೆ ಸತ್ಪಾತ್ರತೆಯುಳ್ಳಂತಹ ಸ್ಥಾನ. ಯಾವುದೋ ಜನ್ಮಾಂತರ್ಯಗಳ ಸುಕೃತದಿಂದ ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ತಾನು ಸನ್ಯಾಸಾಶ್ರಮವನ್ನು ಸ್ವೀಕರಿಸುವ ವ್ಯವಸ್ಥೆಯನ್ನು ಭಗವಂತ ಜೀವನದಲ್ಲಿ ಪ್ರೇರೇಪಿಸುತ್ತಾನೆ. ಅದನ್ನು ಸ್ವೀಕರಿಸುವುದರ ಮೂಲಕ ಜಪಾನುಷ್ಠಾನಗಳಿಗೆ, ಆ ಮಠ ಸಂಸ್ಥಾನದ ಆಚಾರ ವಿಚಾರಗಳಿಗೆ, ಪರಂಪರೆಗೆ, ಶಾಸ್ತ್ರಾಧ್ಯಯನಕ್ಕೆ, ಕಲೆಗಳಿಗೆ ಸರಿಯಾದ ರೀತಿಯಲ್ಲಿ ಪೋಷಣೆಗಳನ್ನು ನೀಡುತ್ತಾ ಇವತ್ತಿನ ಕಾಲದಲ್ಲಿ ಒಬ್ಬ ಮಠಾಧಿಪತಿಯಾಗಿ ಯಾವ ರೀತಿ ಇರಬಹುದು ಅನ್ನುವುದಕ್ಕೆ ಕೇಶವಾನಂದ ಭಾರತೀ ತೀರ್ಥ ಶ್ರೀಪಾದಂಗಳವರು ನಮಗೊಂದು ವಿಶೇಷವಾದಂತಹ ಸತ್ಪ್ರೇರಣೆಯನ್ನು ನೀಡುವ ಒಂದು ಆದರ್ಶ ಮೂರ್ತಿ. ಕೂಚಿಪುಡಿ ಅನ್ನುವಂತಹ ಒಂದು ನೃತ್ಯ ವಿಶೇಷ ಆಂಧ್ರ ಪ್ರದೇಶದಲ್ಲಿದೆ. ತಮಾಷಾ ಅನ್ನುವಂತಹ ನೃತ್ಯ ವಿಶೇಷ ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧವಾದದ್ದಿದೆ. ಇನ್ನು ಮೋಹಿನಿಯಾಟ್ಟಂ ಅನ್ನುವಂತಹ ಇನ್ನಿತರ ಕಲೆಗಳು ಕೇರಳದಲ್ಲಿ ಪ್ರಸಿದ್ಧವಾದದ್ದು. ಬಹಳಷ್ಟು ಆಲೋಚಿಸಿದರೆ ಆ ಕಲೆಗಳ ಸಂವರ್ಧನೆಯಲ್ಲಿ ಒಂದು ಗುರುಪೀಠದ ತ್ಯಾಗ ಇದೆ, ಒಂದು ಗುರುಪೀಠದ ನಿರ್ದೇಶನವಿದೆ, ಒಂದು ಗುರುಪೀಠದ ಆಚಾರ್ಯತ್ವ ಅದರ ಹಿನ್ನೆಲೆಯಲ್ಲಿ ಇದೆ. ಹಾಗೆಯೇ ಯಕ್ಷಗಾನ ಅನ್ನುವಂತಹ ಕಲೆಗೆ ಒಂದು ಗುರುಪೀಠ ಅಂತ ಇದ್ದರೆ, ಯಕ್ಷಗಾನದ ಕಲೆಯ ಪೋಷಣೆಗಾಗಿ ಗಂಧದ ಕೊರಳಿನಂತೆ ತನ್ನನ್ನು ತಾನು ಸವೆಸಿಕೊಂಡು ಯಕ್ಷಗಾನ ಕಲೆಯ ಸರ್ವಾಂಗವನ್ನು, ಅದು ವೇಷಗಾರಿಕೆ ಬಣ್ಣಗಾರಿಕೆ ಇರಲಿ ಅಥವಾ ಆಹಾರ್ಯದ ಕ್ರಮಗಳಿರಲಿ ಅಥವಾ ವೇಷವನ್ನು ಒಂದು ಪಾತ್ರವನ್ನು ಪ್ರಸ್ತುತಪಡಿಸುವ ಕ್ರಮ ಇರಲಿ, ಚೆಂಡೆ ಮದ್ದಳೆಯಂತಹ ಅಥವಾ ಭಾಗವತಿಕೆಯಂತಹ ಪ್ರಕ್ರಿಯೆ ಇರಲಿ, ಎಲ್ಲದರ ಬಗ್ಗೆ ಇದಮಿತ್ತಂ ಅಂತ ಹೇಳುವಂತಹ ಒಂದು ಆಚಾರ್ಯ ಸ್ಥಾನವಾಗಿದ್ದುಕೊಂಡು ಕಲಾ ಪೋಷಣೆಗೆ ಮಠದಿಂದ ಎಷ್ಟು ಸಾಧ್ಯವೋ ಅಷ್ಟು, ಗೋಪಾಲಕೃಷ್ಣ ದಕ್ಷಿಣಾಮೂರ್ತಿ ದೇವರ ಸೇವೆಗೆ ಎಷ್ಟು ಪ್ರಾಧಾನ್ಯತೆ ಇತ್ತೋ ಅಷ್ಟೇ ಪ್ರಾಧಾನ್ಯವನ್ನು ಯಕ್ಷಗಾನದ ಕಲಾ ಪೋಷಣೆಗಿಟ್ಟಂತಹ ಆ ಮಹನೀಯ ಇಂದಿಗೆ ಇಲ್ಲದೆ ನಮ್ಮ ಮುಂದೆ ಭೌತಿಕ ದೇಹವನ್ನು ತ್ಯಜಿಸಿರುವುದು, ಒಂದು ರೀತಿಯಲ್ಲಿ ಆ ಕಲೆಯೂ ಕೂಡ ಅನಾಥವಾದಂತಹ ಪರಿಸ್ಥಿತಿಯಲ್ಲಿದೆ ಅಂತ ನಾವು ತಿಳಿದುಕೊಳ್ಳಬಹುದು. ದೇವರ ಅನುಗ್ರಹದಿಂದ, ಈ ಪೀಠದ ಪೂರ್ವಾಚಾರ್ಯರ ತಪೋಬಲದಿಂದ ತಮ್ಮದಾದಂತಹ ಕೇಶವಾನಂದ ಭಾರತಿ ಶ್ರೀಗಳವರು ಸಂಕಲ್ಪ ಶಕ್ತಿಯಿಂದ ಜಯರಾಮ ಮಂಜಿತ್ತಾಯ ಅನ್ನುವ ಆ ಮಹನೀಯರನ್ನು ಈ ಪೀಠಕ್ಕೆ ಇನ್ನು ಮುಂದೆ ಉತ್ತರಾಧಿಕಾರಿಯಾಗಿ ನಿಯೋಜಿಸಿರುವುದು ಅವರದ್ದಾದಂತಹ ದೂರದೃಷ್ಟಿಯ ಆ ಒಂದು ಸಂಕೇತ. ಎಡನೀರು ಶ್ರೀಗಳವರು ಅಂತ ಹಿಂದೆ ನಾವು ಅವರನ್ನು ಹೇಳ್ತಾ ಇದ್ವಿ. ಒಮ್ಮೆ ಬೆಂಗಳೂರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ವಿದ್ಯಾಮಾನ್ಯ ತೀರ್ಥರು ಅಂತ ಹೇಳಿದರೆ ಪೇಜಾವರ ಶ್ರೀಗಳವರಿಗೆ ವಿಶೇಷವಾಗಿ ಶಾಸ್ತ್ರಾಧ್ಯಯನವನ್ನು ಮಾಡಿಸಿದ ಒಬ್ಬ ಪ್ರಾತಸ್ಮರಣೀಯರಾದಂತಹ ಸಾಧಕ ವ್ಯಕ್ತಿ. ಅವರನ್ನು ವಿದ್ಯಾಪೀಠಕ್ಕೆ ಯಾವುದೋ ಕಾರಣದಿಂದ ಪೇಜಾವರ ಶ್ರೀಗಳವರ ಜೊತೆಗೆ ಮಾತುಕತೆಯನ್ನಾಡುವುದಕ್ಕೆ ಬಂದ ಕೇಶವಾನಂದ ಭಾರತೀ ತೀರ್ಥ ಶ್ರೀಪಾದಂಗಳವರು ವಿದ್ಯಾಮಾನ್ಯರು ಅಲ್ಲೇ ಸಮೀಪದಲ್ಲಿರುವುದರಿಂದ ಅವರನ್ನು ಕಾಣುವುದಕ್ಕೆ ಬಂದರು. ವಯೋವೃದ್ಧರಾದಂತಹ ವಿದ್ಯಾಮಾನ್ಯರು ನನ್ನ ಮುಖ ನೋಡಿ ಇಂಕ ಹಾಕೊಳ್ಳೋ ಗುರ್ತ ಉಂಡ ಅಂತ ಕೇಳಿದರು. ಗುರ್ತ ಉಂಡು ಹೆಚ್ಚ ಪರಿಚಯ ಇದ್ದಿ ಸ್ವಾಮಿ, ಎಡನೀರು ಸ್ವಾಮಿಗಳು ಅಂತ ಆತೆ ಅಷ್ಟು ಹೇಳಿದಾಗ, ನಮ್ಮ ಮೈಯಲ್ಲಿ ಇವತ್ತು ಕಾಮಿ ಬಟ್ಟೆ ಇದ್ರೆ ಅದಕ್ಕೆ ಈ ಮಹನೀಯ ಕಾರಣ ಅಂತ ಉದ್ಘೋಷಿಸಿದರು. ಅದಕ್ಕಿಂತ ದೊಡ್ಡ ಪ್ರಶಸ್ತಿ ವಿಶೇಷವಾಗಿ ಕೇಶವಾನಂದ ಭಾರತಿ ತೀರ್ಥ ಶ್ರೀಪಾದಂಗಳವರಿಗೆ ಬೇಕಿಲ್ಲ. ಸಂವಿಧಾನಬದ್ಧವಾದಂತಹ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ ಒಬ್ಬ ಮಹನೀಯ ಅಂತ ನನಗೆ ಪರಿಚಯಿಸಿದರು. ವಿದ್ಯಾಮಾನ್ಯ ತೀರ್ಥರಿಗೆ ಅವರೆಷ್ಟು ಮುಗ್ಧರು ಅಂತ ಹೇಳಿದರೆ ಬೀಡಿಗೂ ಸಿಗರೇಟಿಗೂ ಏನು ವ್ಯತ್ಯಾಸ ಅಂತ ಗೊತ್ತಿಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ವಿದ್ಯಾ ಪ್ರಸನ್ನ ತೀರ್ಥ ಶ್ರೀಪಾದಂಗಳವರಿಗೆ ಅವರ ಚಾರಿತ್ರ್ಯ ಗೊತ್ತಿದೆ. ಅಂತಹ ಮುಗ್ಧ ವ್ಯಕ್ತಿಯೂ ಕೂಡ ಕೇಶವಾನಂದ ಭಾರತಿ ಶ್ರೀಗಳವರ ಕುರಿತಾಗಿ, ನಮ್ಮ ಮೈಯಲ್ಲಿ ಕಾವಿ ಅನ್ನುವುದು ಇವತ್ತಿಗಿದ್ದರೆ ಅದಕ್ಕೆ ಕಾರಣ ಅದನ್ನು ಉಳಿಸಿದ್ದು, ಮಠದ ಆಸ್ತಿಗಳ ಕುರಿತಾಗಿ ಹೋರಾಟ ಮಾಡಿದ್ದು, ಮಠದ ಪರಂಪರಾಗತವಾದ ಆಚಾರಗಳಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಬೇಕು ಎನ್ನುವ ಕುರಿತಾದಂತಹ ಸರಿಯಾದಂತಹ ಯುದ್ಧತುಲ್ಯವಾದಂತಹ ಪ್ರಕ್ರಿಯೆಯಲ್ಲಿ ತನ್ನನ್ನು ತೊಡಗಿಸಿ ತ್ಯಾಗಮಯವಾದಂತಹ
ಆ ಒಂದು ವಿಶೇಷವಾದಂತಹ ತನ್ನ ತಪೋಭೂಮಿಕೆಯ ಫಲವಾಗಿ ಅವರು ಆ ಒಂದು ವ್ಯಾಜ್ಯದ ಮೂಲಕ ತಮ್ಮದಾದಂಥ ಈ ಮಠಗಳ ಮೌಲ್ಯವನ್ನು ಉಳಿಸಿಕೊಟ್ಟಿದ್ದಾರೆ. ಎಲ್ಲ ಮಠಗಳವರೂ ಕೂಡ ಅವರನ್ನು ಆ ಕುರಿತಾಗಿ ಆ ವಿಷಯದಿಂದ ಅವರನ್ನು ಗೌರವಿಸಲೇಬೇಕು. ತಾತ್ವಿಕವಾಗಿ ಮತಭೇದಗಳು ಇರಬಹುದು, ಅದು ಬೇರೆ ಪ್ರಶ್ನೆ. ಆದರೆ ಸಮಾಜಕ್ಕೆ ಮಠಗಳ ಕುರಿತಾಗಿ ಅವರ ಕೊಡುಗೆ ಅತ್ಯಂತ ಅನನ್ಯವಾದದ್ದು, ಅದನ್ನು ನಾವು ಸ್ಮರಿಸಲೇಬೇಕು. ಕೃತಜ್ಞೆಯ ನಾಸ್ತಿ ನಿಷ್ಕೃತಿ ಮಾತಿದೆ. ಒಬ್ಬರಿಂದ ಉಪಕೃತರಾದರೆ ನಾವು ಪ್ರತ್ಯುಪಕಾರ ಮಾಡುವುದಕ್ಕೆ ನಮಗೆ ಯೋಗ್ಯತೆ ಇರ್ತದೋ ಇಲ್ಲವೋ, ಆದರೆ ಅವನಿಂದ ಉಪಕೃತನಾದದ್ದನ್ನು ನಿರಂತರವಾಗಿ ನೆನಪಿಟ್ಟುಕೊಂಡರೆ ಅದಕ್ಕೆ ಕೃತಜ್ಞತೆ ಅಂತ ಹೆಸರು. ಎಲ್ಲ ಅನಿಷ್ಟಗಳಿಗೂ ಪರಿಹಾರವನ್ನು ಸೂಚಿಸಿದಂತಹ ಶಾಸ್ತ್ರಕಾರರು ಕೃತಜ್ಞತೆಗೆ ಪರಿಹಾರವನ್ನೇ ಸೂಚಿಸಲಿಲ್ಲ. ಅದು ಯಾವುದೇ ವಿಧವಾದಂತಹ ಪರಿಹಾರ ರಹಿತವಾದಂತಹ ಒಂದು ಅನಿಷ್ಟ ಅಂತ ಉದ್ಘೋಷಿಸ್ತಾರೆ. ಹಾಗೆಯೇ ಇವತ್ತಿಗೆ ಭಾರತೀಯರಾದಂತಹ ನಾವು ನಮ್ಮ ಗುರು ಪರಂಪರೆಯ ಅಸ್ತಿತ್ವಕ್ಕೆ ಕಾರಣೀಭೂತರಾದಂತಹ ಎಡನೀರು ತೋಟಕಾಚಾರ್ಯ ಶ್ರೀ ಕೇಶವಾನಂದ ಭಾರತೀ ತೀರ್ಥ ಶ್ರೀಪಾದಂಗಳವರನ್ನು ಮರೆತರೆ ಖಂಡಿತವಾಗಿಯೂ ನಾವು ಕೃತಜ್ಞರ ಸಾಲಿನಲ್ಲಿ ಸೇರ್ತೇವೆ. ನಮ್ಮ ಗುರು ಪರಂಪರೆಯ ಅಸ್ತಿತ್ವಕ್ಕೆ, ಗುರು ಪರಂಪರೆಯ ಉಳಿವಿಕೆಗೆ ಅತ್ಯಂತ ವಿಶಿಷ್ಟವಾದಂತಹ ಕೊಡುಗೆಯನ್ನು ಉಚ್ಚ ನ್ಯಾಯಾಲಯದಲ್ಲಿ ಸರಿಯಾದಂತಹ ನ್ಯಾಯಮಂಡನೆಯನ್ನು ಮಾಡುವುದರ ಮೂಲಕ ಅವರು ಹಾಕಿಕೊಟ್ಟಂತಹ ಪಂಕ್ತಿ ಇವತ್ತಿಗೆ ನಮಗೆಲ್ಲರಿಗೂ ಕೂಡ ಸ್ಮರಣೀಯವಾದದ್ದು. ಅಂತಹ ಮಹನೀಯರ ಆರಾಧನೆ ಇವತ್ತು. ಯಾವತ್ತೂ ಕೂಡ ಸಮಾರಾಧನೆ ಇತ್ಯಾದಿಗಳೆಲ್ಲ ಶಾಸ್ತ್ರದ ದೃಷ್ಟಿಯಿಂದ ಮಾಡುವುದು, ಅದು ನಮ್ಮದಾದಂತಹ ಐಚ್ಛಿಕ ವಿಷಯ. ತಮ್ಮ ಜೀವಶ್ರಾದ್ದಾದಿಗಳನ್ನು ನಡೆಸಿಕೊಂಡು ಆತ್ಮಶ್ರಾದ್ದಾದಿಗಳ ಮೂಲಕ, ವಿರಜಾಹೋಮಗಳ ಮೂಲಕ ಪಾಪದ ಸಂಕಲೆಯನ್ನು ಕಳೆದು ಆ ವಿಶೇಷವಾದಂತಹ ಆಶ್ರಮ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದವರು ಈ ದೇಹತ್ಯಾಗ ಮಾಡಿದ ನಂತರ ನೇರವಾಗಿ ಬ್ರಹ್ಮಪದವನ್ನು ಸೇರಿಯೇ ಸೇರುತ್ತಾರೆ ಅಂತ ಬೇರೆ ಬೇರೆ ಶಾಸ್ತ್ರಗಳು ಉಲ್ಲೇಖಿಸುತ್ತದೆ. ಸಮಾರಾಧನೆ ಇತ್ಯಾದಿಗಳು ಅದು ನಮ್ಮ ಸಂತೃಪ್ತಿಗಾಗಿ. ನಮ್ಮ ಗುರುಗಳಿಗೆ ನಾವು ಕೃತಜ್ಞತೆಯನ್ನು, ನಮ್ಮ ಗುರುಗಳ ಕುರಿತಾಗಿ ನಾವು ಆದರ ಗೌರವ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕಾಗಿ ಈ ಪ್ರಕ್ರಿಯೆಗಳು. ನಾವು ಅವರಿಂದ ಉಪಕೃತರಾದದ್ದಕ್ಕೆ ಅವರನ್ನು ಸ್ಮರಿಸಿ ಅವರ ಪ್ರೀತ್ಯರ್ಥವಾಗಿ, ಅವರಿಗೆ ಅಂತರ್ಯಾಮಿಯಾದ ಭಗವಂತನ ಪ್ರೀತ್ಯರ್ಥವಾಗಿ ನಡೆಸುವಂತಹ ಸಮಾರಾಧನೆಗಳೆಲ್ಲ ನಮ್ಮ ಆತ್ಮ ಸಂತೋಷಕ್ಕಾಗಿ. ಅಂತಹ ಒಂದು ಪ್ರಕ್ರಿಯೆ ಇಲ್ಲಿಯ ವ್ಯವಸ್ಥೆಯಿಂದ ಇವತ್ತು ಗುರುಗಳ ಸನ್ನಿಧಾನದಲ್ಲಿ ಸಮರ್ಪಿತವಾಗಿದೆ. ಬ್ರಹ್ಮೈಕ್ಯರಾದಂತಹ ಗುರುಗಳು ಈ ಸನ್ನಿವೇಶದಲ್ಲೇ ಇದ್ದುಕೊಂಡು ಇಲ್ಲಿಯ ಕರ್ಮಗಳನ್ನು ತನ್ನ ಅರಳಿದ ಕಣ್ಣುಗಳಿಂದ ನೋಡುತ್ತಾ ಅವರು ಸರಿಯಾದ ರೀತಿಯಲ್ಲಿ ಈ ಸಂಸ್ಥೆಯ ಈ ಒಂದು ಪೀಠವನ್ನು ಮುನ್ನಡೆಸುವುದಕ್ಕೆ ಖಂಡಿತವಾಗಿಯೂ ಕಾರಣೀಭೂತರಾಗ್ತಾರೆ. ಇನ್ನೊಂದು ಹೊಣೆಗಾರಿಕೆ ನಮಗಿದೆ. ಇನ್ನು ಮುಂದೆ ಈ ಪೀಠವನ್ನು ಉತ್ತರಾಧಿಕಾರಿಗಳಾಗಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸುವಂತಹ ಆ ಮಹನೀಯರನ್ನು ನಾವು ಕೇಶವಾನಂದ ಭಾರತಿ ತೀರ್ಥರಷ್ಟೇ ಗೌರವದಿಂದ, ಆದರದಿಂದ, ಗುರುಭಕ್ತಿಯಿಂದ ನಾವು ಸರಿಯಾದ ರೀತಿಯಲ್ಲಿ ಅವರನ್ನೂ ಕೂಡ ಅವರು ಸಂಸ್ಥಾನದ ಆಚಾರ ವಿಚಾರಗಳಲ್ಲಿ ತೊಡಗಿಸುವಂತೆ ಅವರಿಗೆ ನಾವು ಮಾನಸಿಕವಾದಂತಹ ಪ್ರೋತ್ಸಾಹವನ್ನು ಕೊಡುವುದರ ಮೂಲಕ ಅಗಲಿದ ಗುರುಗಳಿಗೆ ನಾವು ವಿಶೇಷವಾಗಿ ಗೌರವವನ್ನು ಸಲ್ಲಿಸುವುದರ ಮೂಲಕ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರ ಪರಂಪರಾಗತವಾದಂತಹ ಆಚಾರ ವಿಚಾರಗಳು, ಈ ಮಠದ ಸತ್ಸಂಪ್ರದಾಯಗಳು, ಈ ಮಠದಲ್ಲಿಂದ ನಡೆಯಬೇಕಾದಂತಹ ಧರ್ಮಕರ್ಮಗಳನ್ನು ನಾವು ನಡೆಸುವುದಕ್ಕೆ ಕೇಶವಾನಂದ ಭಾರತಿ ತೀರ್ಥರ ಅಂತರ್ಯಾಮಿಯಾದಂತಹ ಭಗವಂತ ಈ ಮಠದ ಶಿಷ್ಯರೆಲ್ಲರಿಗೂ ನಮಗೆ ಅನುಗ್ರಹಿಸಲಿ. ಆ ಗುರುಗಳ ಪೂರ್ಣಾನುಗ್ರಹದಿಂದ ಉತ್ತರೋತ್ತರ ಶ್ರೇಯಸ್ಸು ನಮಗೆ ಸಿದ್ಧಿಸುವುದರ ಮೂಲಕ ಇನ್ನಷ್ಟು ಹರಿಸೇವೆಯಲ್ಲಿ, ಗುರು ಸೇವೆಯಲ್ಲಿ ನಮಗೆ ತೊಡಗಿಕೊಳ್ಳುವ ಯೋಗ್ಯತೆಯನ್ನು ಗುರುಗಳ ಅಂತರ್ಯಾಮಿಯಾದಂತಹ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ದೇವರು ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ, ನಿಮ್ಮೆಲ್ಲರ ಪರವಾದಂತಹ ಆ ಗುರುವಂದನೆಯನ್ನು ಆ ಗುರುಗಳ ಸನ್ನಿಧಾನದಲ್ಲಿ ಸಮರ್ಪಿಸ್ತಾ ವಿರಮಿಸ್ತೇನೆ. ನಮಸ್ಕಾರ.